ಬಹಳ ವರ್ಷಗಳ ಹಿಂದೆ ಅತ್ಯಂತ ಶಕ್ತಿಯುತವಾದದ್ದು ಇಲ್ಲಿ ಕುಳಿತಿತ್ತು. ಹೀಗಾಗಿ ಈ ಭೂಮಿ ಈವರೆಗೂ ಶ್ರೀಮಂತವಾಗಿದೆ. ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಘಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಇದನ್ನು ಮಾಡಿದವರಲ್ಲಿ ನಾನೇನು ಮೊದಲನೆಯವನಲ್ಲ. ಅಲ್ಲಿ ಮೂರು ಚಕ್ರಗಳಿವೆ, ಒಂದು ನಾಭಿ, ಉಳಿದೆರಡು ಆಧಾರ ಚಕ್ರಗಳು, ಮೂಲಾಧಾರ ಮತ್ತು ಸ್ವಾಧಿಷ್ಠಾನ. ಇದು ಮಾಡುವ ಅದ್ಭುತ ವಿಧಾನ. ನಾವು ಭೈರವಿನ ಮಾಡಿದ್ದು ಹೀಗೇನೆ, ಆದರೆ ಒಂದೇ ಆಕಾರದಲ್ಲಿ. ಇಲ್ಲಿ ಅದನ್ನು ದೇವಸ್ಥಾನದ ತರಹ ಕಟ್ಟಿದ್ದಾರೆ. ದಕ್ಷಿಣ ಭಾರತದಲ್ಲಿ ಈ ಥರದ ಸ್ಥಳಗಳಿವೆ, ಆದರೆ ಇಷ್ಟು ಭವ್ಯವಾಗಿಲ್ಲ. ಆದರೆ ಚಕ್ರಗಳನ್ನು ನಿರ್ಮಿಸಿರುವ ಅದೇ ರೀತಿಯ ದೇವಸ್ಥಾನಗಳು. ನೀವು ಮೂರು ಅಥವಾ ಎಲ್ಲ ಏಳು ಚಕ್ರಗಳ ಸಂಯುಕ್ತ ರೂಪ ಮಾಡಬೇಕು ಅಂದರೆ ಅದಿನ್ನೂ ಹೆಚ್ಚಿನ ಸವಾಲು ಒಡ್ಡುತ್ತೆ. ಆದರೆ ಈ ಥರ ಬೇರೆಬೇರೆಯಾಗಿ ಸ್ಥಾಪಿಸುವುದು ಸಾಕಷ್ಟು ಸುಲಭ. ಇದರ ಪ್ರತಿಷ್ಠಾಪನೆ ಮಾಡೋಕ್ಕೆ ಬಂದಿದ್ದವರು ವಿಶಿಷ್ಟ ರೀತಿಯವರಾಗಿದ್ದರು. ನಾನು ಯೋಚಿಸ್ತಿದ್ದೀನಿ, ಪರ್ವತದ ತುದಿ ಮೇಲಿರೋ ಆ ಒಂದು ಸಣ್ಣ ವಸ್ತು, ಅದು ಸಾಧ್ಯ? ಅವರು ಅದರಲ್ಲಿ ಈ ತರಹ ಹೋದರೆ, ಇಲ್ಲಾಂದರೆ ಇಲ್ಲಿ ಒಂದು ಛಾವಣಿ ಮಾಡಿರಬಹುದು, ಮತ್ತು ಯಾವುದೇ ರೀತಿ ಜನ ಹತ್ತಿರ ಹೋಗದೇ ಇರೋ ಥರ ಛಾವಣಿ ಮೇಲೆ ಏನಾದರೂ ಇಟ್ಟಿರಬಹುದು. ಅದು ಎಂಟನೇ ಆಯಾಮ. ನೀವು ಎಂಟನೇ ಆಯಾಮ ನಿರ್ಮಿಸಿದರೆ ಅದೇ ಒಂದು ಸಂಪೂರ್ಣ ಪ್ರಕ್ರಿಯೆ ಆಗುತ್ತೆ, ಹೆಚ್ಚಾಗಿ ಈ ಕಂಬಗಳಲ್ಲಿ ಅಥವಾ ಪರ್ವತದ ತುದಿಯಲ್ಲಿ.